ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ಬೆಳಗ್ಗೆ ವ್ಲಾಗ್ ಮಾಡೋಣ ಅಂತ ಶುರು ಮಾಡಿದ್ದೀನಿ. ಸೊ 6:30 ಎದ್ದೆ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಾನು ಬೆಳಗ್ಗೆ ಎದ್ದ ತಕ್ಷಣ ಒಂದು ಗ್ಲಾಸ್ ಬಿಸಿ ನೀರನ್ನು ಕುಡಿಯೋ ಅಭ್ಯಾಸ ಇಟ್ಕೊಂಡಿದ್ದೀನಿ. ಸೊ ಬೆಳಗ್ಗೆ ಎದ್ದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಬಿಸಿ ನೀರನ್ನು ಕುಡಿತಾ ಇದ್ದೀನಿ. ಆಗಲೇ ಯೋಹಿತ ಎದ್ಬಿಟ್ಟ. ಹಾಯ್ ಮಾಡಿ, ಎಲ್ಲರಿಗೂ ಹಾಯ್ ಮಾಡು. ಹಾಯ್, ನಮಸ್ಕಾರ ಮಾಡು. ಗುಡ್ ಮಾರ್ನಿಂಗ್ ಹೇಳು. ಫ್ರೆಂಡ್ಸ್ ನೋಡಿ, ಇಲ್ಲಿ ನಾನು ರಂಗೋಲಿಯನ್ನು ಹಾಕಿದ್ದೀನಿ. ಇದರಲ್ಲಿ ಏನಂದರೆ, ನಾನು ಈ ಥರ ಸುತ್ತೋ ರಂಗೋಲಿ ಚಿಕ್ಕದಾದರೆ ಅಡ್ಜಸ್ಟ್ ಮಾಡ್ಕೊಂಡು ಹಾಕ್ತೀನಿ, ಬಟ್ ಕನ್ಫ್ಯೂಷನ್ ಆಗೋಯಿತು ಚುಕ್ಕೆ ರಂಗೋಲಿ. ಸೊ ಸುತ್ತಿ ಸುತ್ತಿ ಹಾಕೋದು, ಹಾಗೆ ಅಡ್ಜಸ್ಟ್ ಮಾಡಿದ್ದೀನಿ. ನೀವು ಈ ರೀತಿ ರಂಗೋಲಿ ಹಾಕ್ಬೇಕಾದ್ರೆ ಚುಕ್ಕೆ ಮಿಸ್ಟೇಕ್ ಮಾಡಿದ್ದೀರಾ ಯಾವಾಗಲಾದರೂ, ತಪ್ಪಾಗಿದೆಯಾ ಅಂತ ಕಮೆಂಟ್ ಮಾಡಿ. ನೋಡಿ, ಬೂನು ಇವನು ನಮ್ಮನೆಗೆ ಬಂದಾಗ ಎಷ್ಟು ಚಿಕ್ಕವನಿದ್ದ, ಎಷ್ಟು ದೊಡ್ಡವನಾಗಿದ್ದಾನೆ ನೋಡಿ. ತುಂಬ ತುಂಟ, ನಾಯಿಗಳಿಗೆ ನಿಯತ್ತು ಜಾಸ್ತಿ. ಫ್ರೆಂಡ್ಸ್, ವ್ಲಾಗಲ್ಲೆಲ್ಲ ಹೇಳ್ತಿರ್ತೀನಿ ನೋಡಿ, ಯಾವಾಗಲೂ ಒಂದ್ಸತಿ ಹೀಗೆ ಮುಟ್ಟಿ ಮಾತಾಡ್ಸೋದಕ್ಕೆ, ನಾವು ಹಾಕೋ ಒಂದು ತುತ್ತು ಅನ್ನಕ್ಕೆ ಎಷ್ಟು ನಿಯತ್ತಿರುತ್ತೆ ಅಂದರೆ ಪ್ರಾಣಿಗಳಿಗೆ ತುಂಬ ನಿಯತ್ತಿರುತ್ತೆ. ಸೊ ಅವನಿಗೆ ತುಂಬ ಖುಷಿಯಾಗುತ್ತೆ ನಾನು ಮುಟ್ಟಿ ಮಾತಾಡ್ಸಿದ್ರೆ. ಅಮ್ಮ ಮನೆ ಹತ್ರ ಆ ಥರ ರಂಗೋಲಿ ಹಾಕಿದೆ ನೋಡಿ. ಫ್ರೆಂಡ್ಸ್, ಅಮ್ಮ ಬೆಳಗ್ಗೆ ಆಗಲೇ ಅಂಡೆ ಒಲೆಗೆ ಸೌದೆನ ಉರಿ ಹಾಕಿದ್ದಾರೆ. ಬೆಳಗ್ಗೆ ಹೊತ್ತು ಚಳಿ ಚಳಿ ಇದ್ದಾಗ ಈ ರೀತಿ ಒಲೆ ಮುಂದೆ ಕುತ್ಕೊಂಡ್ರೆ ಚೆನ್ನಾಗಿರುತ್ತೆ, ಒಳ್ಳೆ ಫೀಲ್ ಕೊಡುತ್ತೆ. ಸೊ ಪಾಪು ಕೂಡ ಬೆಳಗ್ಗೆ ಎದ್ದುಬಿಟ್ಟಿದ್ದಾನೆ ಫ್ರೆಂಡ್ಸ್. ನೋಡ್ತಿದ್ದೀರಲ್ಲ, ಅಪ್ಪನ ಹತ್ರ ಆಟಾಡ್ತಿದ್ದಾನೆ. ವಿಂಡೋ ಅವನೇ ಓಪನ್ ಮಾಡಿದ್ದು ನೋಡಿದ್ರಲ್ಲ. ಹುಕ್ ಹಾಕಿದ್ರು ಕೂಡ ಹುಕ್ಕನ್ನು ಅವನೇ ತೆಗೆದು ನಿಲ್ತಾನೆ. ಫ್ರೆಂಡ್ಸ್, ನಾನು ಏನಕ್ಕೆ ಯೋಹಿತನ ಈ ಥರ ಸಿಟ್ಟಲ್ಲಿ ನೋಡ್ತಿದ್ದೀನಿ ಅಂತಂದರೆ, ನಾನು ಆ ಥರ ಸಿಟ್ಟಲ್ಲಿ ನೋಡಿ ಅವನನ್ನು ಮಾತಾಡ್ಸಿದಾಗ ಅವನು ನಗಿಸೋದಕ್ಕೆ ನನ್ನನ್ನು ನಗಿಸೋದಕ್ಕೆ ಟ್ರೈ ಮಾಡ್ತಾನೆ. ಸೊ ಅದಕ್ಕೇ ನಾನು ಆ ರೀತಿ ನೋಡ್ತಿದ್ರೆ ಅವನು ರಿಯಾಕ್ಟ್ ಮಾಡಲಿಲ್ಲ. ಆ್ಯಕ್ಚುಲಿ ಚಿನ್ಮಯ್ದು ಆಗಲೇ ಸ್ನಾನ ಆಯಿತು ಮಗುದು. ಈಗ ಆಫೀಸಿಗೆ ಟೈಮ್ ಆಗಿಬಿಡುತ್ತೆ, ಏನಾದ್ರು ಟಿಫನ್ ಮಾಡಬೇಕು. ಏನಿದು ಟಿಫನ್ ಅಂದ್ಬಿಟ್ಟು ಅಂಗನವಾಡಿದು ಫುಡ್ ಪೌಡ್ರು ತೋರಿಸ್ತಿದ್ದೀನಿ ಅಂದ್ಕೊಂಡ್ರೆ, ಇದು ಅಂಗನವಾಡಿಲಿ ಕೊಡ್ತಾರೆ ಮಕ್ಕಳಿಗೆ ಅಂತ. ಫ್ರೆಂಡ್ಸ್, ಇದರಷ್ಟು ಪುಷ್ಟಿ ಅಂತ. ಇದರಲ್ಲಿ ಅಕ್ಕಿ ಮತ್ತು ಗೋಧಿ ಇಟ್ಟು ಸಾಕಷ್ಟು ಧಾನ್ಯಗಳನ್ನ ಬಳಸಿ ಪೌಡರ್ ಮಾಡಿರ್ತಾರೆ. ಇದನ್ನು ನಾವು ಮಕ್ಕಳಿಗೆ ಸರಿ ರೂಪದಲ್ಲಿ ಕೊಡಬಹುದು, ಆದರೆ ಇಷ್ಟಪಟ್ಟು ತಿನ್ನೋದಿಲ್ಲ ಮಕ್ಕಳು. ಇದನ್ನು ಜರಡಿ ಹಿಡಿದಿದ್ದೀನಿ ನೋಡಿ, ಅವನು ಕವರ್ ಹಿಡ್ಕೊಂಡು ಆಟ ಆಡ್ತಿದ್ದಾನೆ. ಅದ್ರ ಜೊತೆಗೆ ನೋಡಿ ಫ್ರೆಂಡ್ಸ್, ಇದು ಜರಡಿ ಹಿಡಿದಿರುವಂತಹ ರವೆಯನ್ನು, ಸಣ್ಣ ರವೆಯನ್ನು ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಜರಡಿಯನ್ನು ಹಿಡ್ಕೊಂಡ್ನಲ್ಲ, ಸೊ ಪುಷ್ಟಿ ಪೌಡರ್, ಆ ಪೌಡರ್ನ ಹಾಕಿ ನೋಡಿ ಈಗ ಮಿಕ್ಸಿಲಿ ಗ್ರೈಂಡ್ ಮಾಡಿಕೊಂಡೆ ನಾನು. ಯಾವ ರೀತಿ ದೋಸೆ ಹಿಟ್ಟಿನ ಅದಕ್ಕೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ. ಈ ರೀತಿ ರವೆ ಮತ್ತು ಪೌಡರ್ ಎರಡನ್ನೂ ಕೂಡ ಮಿಕ್ಸ್ ಮಾಡಿ ಕೂಡ ನಾವು ಗ್ರೈಂಡ್ ಮಾಡಬಹುದು, ಅಥವಾ ಕೇವಲ ನೋಡಿ ಈಗ ಬರೀ ರವೆಯನ್ನು ಮಾತ್ರ ಹಾಕಿ ನಾನು ಗ್ರೈಂಡ್ ಮಾಡ್ತೀನಿ. ಬರೀ ರವೆ ಕೂಡ ಹಾಕಿ ಮಾಡಬಹುದು. ಈ ಪೌಡರ್ ತುಂಬ ಎನರ್ಜಿಟಿಕ್ ಆಗಿರುತ್ತೆ, ಸೊ ಅದಕ್ಕೋಸ್ಕರ ನಾನು ಪೌಡರನ್ನು ಮಿಕ್ಸ್ ಮಾಡಿದ್ದೀನಿ. ನೋಡ್ತಿದ್ದೀರಲ್ಲ ಫ್ರೆಂಡ್ಸ್, ಈ ರೀತಿ ಗ್ರೈಂಡ್ ಮಾಡಿ ಮಾಡಿ ಹಾಕ್ಕೊಳ್ಳೋದು. ಈಗ ನಾನು ಬರೀ ಹಸಿಟನ್ನು ಮಾತ್ರ ಆದರೆ ಯಾವ ರೀತಿ ಈ ಕೈಯಲ್ಲೆಲ್ಲ ಕಲಸಿದ್ರೆ ಅಷ್ಟು ಕ್ಲಿಯರಾಗಿ ಮಿಕ್ಸಪ್ ಆಗಲ್ಲ ಅಂದರೆ, ಬೇಕಿದ್ರೆ ಈ ರೀತಿ ಜಾರ್ಗೆ ಹಾಕ್ಕೊಂಡು, ಅಂದರೆ ನೀರು ಸ್ವಲ್ಪ ಹೆಚ್ಚಿಗೆ ಹಾಕಬೇಕು, ಇಲ್ಲ ತುಂಬ ಗಂಟು ಗಂಟು ಥರ ಆಗಿಬಿಡುತ್ತೆ. ಸ್ವಲ್ಪ ನೋಡಿ ನೀರು ಉಪ್ಪನ್ನೆಲ್ಲ ಹಾಕಿ, ನಾನು ಪ್ರತಿ ಸಲ ಉಪ್ಪು ಹಾಕಿಲ್ಲ, ಇದು ಫೈನಲಾಗಿ ರುಬ್ತಿರೋದ್ರಿಂದ ಉಪ್ಪನ್ನು ಸೇರಿಸಿದ್ದೀನಿ ನೋಡಿ. ಈ ರೀತಿ ರುಬ್ಕೊಂಡ ನಂತರ
ಜಾರಿ ದೋಸೆ ಹಿಟ್ಟಿನ ಒಂದು ಬ್ಯಾಟರ್ ಯಾವ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ಅಂತ. ಸೊ ಎಲ್ಲನೂ ಒಂದು ಪಾತ್ರೆಗೆ ಹಾಕಿ ಈ ರೀತಿ ಮಿಕ್ಸ್ ಮಾಡೋದು. ನೋಡಿ ಕನ್ಸಿಸ್ಟೆನ್ಸಿ ತುಂಬ ಗಟ್ಟಿ ಆಯಿತು. ಅದಕ್ಕೆ ನಾನು ಸ್ವಲ್ಪ ನೀರನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಈ ರೀತಿ ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದು. ಈಗ ನೋಡ್ತಿರಬಹುದು ನೀವು ಫ್ರೆಂಡ್ಸ್, ದೋಸೆನ ಯಾವ ರೀತಿ ಮಾಡೋದು ಅಂತ ನಾನು ಮುಂದೆ ತೋರಿಸ್ಕೊಡ್ತೀನಿ. ಫ್ರೆಂಡ್ಸ್, ಏನಂದರೆ ನೀವು ಇದನ್ನು ಒನ್ ಅವರ್ ಅಥವಾ ಹಾಫ್ ಆನ್ ಅವರ್ ಇಟ್ಟರೆ ತುಂಬ ಚೆನ್ನಾಗಿ ಬರುತ್ತೆ. ಇನ್ಸ್ಟೆಂಟಾಗೂ ಕೂಡ ಮಾಡಬಹುದು, ಚೆನ್ನಾಗಿ ಬರುತ್ತೆ. ನಾನೀಗ ಇನ್ಸ್ಟೆಂಟಾಗೆ ಮಾಡಿ ನಿಮಗೆ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಟವಲನ್ನು ಗುಬ್ಬಿ ಮರಿ ಥರ ಯಾವ ರೀತಿ ತಲೆ ಮೇಲೆ ಹಾಕ್ಕೊಂಡು ಓಡಾಡ್ತಿದೆ ಕ್ಯೂಟ್ ಮಗು. ಮಕ್ಕಳಿರೋ ಮನೆ ನಾನು ಪ್ರತಿ ಸಲ ಹೇಳ್ತೀನಲ್ಲ ಫ್ರೆಂಡ್ಸ್, ಸ್ವರ್ಗ. ನೋಡಿ ಹಳೆಯ ತಾತನ ಥರ ತಲೆ ಮೇಲೆ ಟವಲ್ ಹಾಕ್ಕೊಂಡು ಓಡಾಡ್ತಾ ಇದ್ದಾನೆ. ಅಮ್ಮ ಕಸನ ಗುಡಿಸ್ತಿದ್ದಾರೆ. ಸೊ ಪುಟಾಣಿ ಪಾಪು ಓಡಾಡ್ತಾ ಇದ್ದಾನೆ. ಇವನು ನೋಡಿಕೊಂಡು ಆಟ ಆಡಿಸ್ಕೊಂಡು ಬೆಳಗ್ಗೆ ಹೊತ್ತು ಟಿಫನ್ ಮಾಡೋದು ಒಂದು ಸಾಧನೆ ರೀತಿಯೇ ಇರುತ್ತೆ ನನಗೆ. ಈಗ ಬಾಂಡ್ಲಿನ ಇಟ್ಟಿದ್ದೀನಿ, ಅದಕ್ಕೆ ಒಂದು ಕಪ್ಪಷ್ಟು ಕಡಲೆ ಬೀಜನ ಹಾಕಿದ್ದೀನಿ ಫ್ರೆಂಡ್ಸ್. ಸೊ ಕಡಲೆ ಬೀಜನ ಚೆನ್ನಾಗಿ ಹುರ್ಕೋಬೇಕು. ಆಗ ಕೈಯಾಡ್ತಿರ್ಬೇಕು, ಇಲ್ಲಾಂದರೆ ಸೀದಾಗಾಗ್ಬಿಡುತ್ತೆ. ಸೊ ನಾನು ನೋಡಿ ಸ್ವಲ್ಪ ಹೊತ್ತು ಬಿಟ್ಬಿಟ್ಟೆ. ಸೊ ಪಾಪು ನೋಡ್ತಾ ನೋಡ್ತಾ ನೀವಾಗ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಈ ರೀತಿ ಚೆನ್ನಾಗಿ ಕಡಲೆ ಬೀಜನೆಲ್ಲ ಹುರ್ಕೊಂಡ ನಂತರ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ಈಗ ಅದೇ ಬಾಂಡ್ಲಿಗೆ ಕೆಂಪು ಮೆಣಸಿನ ಕಾಯಿ, ನೋಡಿ ಫ್ರೆಂಡ್ಸ್, ಅದನ್ನು ಕೂಡ ಒಂದು 7-8 ಮೆಣಸಿನಕಾಯನ್ನ ಹುರಿದು ಹಾಕೊಂಡಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಹುಣಸೆಹಣ್ಣು, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಅದ್ರ ಜೊತೆಗೆ ಕರಿಬೇವು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಫೈನಲಾಗಿ ನೀರನ್ನು ಕೂಡ ಹಾಕಿ ಈಗ ಚಟ್ನಿನ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ. ನೋಡ್ತಿರಬಹುದು ನೀವು ಅಷ್ಟು ಕ್ಲಿಯರಾಗಿ ಮಿಕ್ಸಪ್ ಆಗಿಲ್ಲ. ಸೊ ನಾನು ಅದಕ್ಕೆ ಒಂದ್ಸತಿ ಸ್ಪೂನಲ್ಲಿ ಈ ರೀತಿ ಮಿಕ್ಸ್ ಮಾಡಿ ತುಂಬ ತರಿ ತರಿ ಇದೆ, ಅದಕ್ಕೋಸ್ಕರ ಇನ್ನೊಂಚೂರು ನೀರನ್ನು ಹಾಕಿ ಮತ್ತೊಮ್ಮೆ ಗ್ರೈಂಡ್ ಮಾಡಿಕೊಂಡೆ. ಈಗ ಕಡಲೆ ಬೀಜ ಚಟ್ನಿ ರೆಡಿ ಆಯಿತು. ಫ್ರೆಂಡ್ಸ್, ಇವಾಗ ನಾನು ದೋಸೆ ಥರ ನೋಡಿ ಈ ರೀತಿ ನಿಧಾನಕ್ಕೆ ಹಂಚ್ಕಾದ ನಂತರ ನೀವು ಬೇಕಿದ್ರೆ ಇದನ್ನು ರೊಟ್ಟಿ ಥರ ಕೂಡ ಕನ್ಸಿಸ್ಟೆನ್ಸಿ ಮಾಡ್ಕೊಂಡು ತಟ್ಕೋಬಹುದು, ದೋಸೆ ಟೈಪ್ ಕೂಡ ಮಾಡ್ಕೋಬಹುದು. ತುಂಬ ಎನರ್ಜಿ ಇರುತ್ತೆ, ಆರೋಗ್ಯಕ್ಕೂ ಕೂಡ ಒಳ್ಳೆಯ ಬ್ರೇಕ್ಫಾಸ್ಟ್. ಫ್ರೆಂಡ್ಸ್, ನನ್ನ ಪಾಪಗೂ ಕೂಡ ಇದನ್ನೇ ಮಾಡಿ ತಿನ್ನಿಸ್ತೀನಿ. ಸೊ ಮಗು ಕೂಡ ತಿನ್ನುತ್ತೆ. ನೋಡ್ತಿರಬಹುದು ಎಷ್ಟು ಗರಿ ಗರಿಯಾಗಿ ಬರ್ತಿದೆ. ಇನ್ಸ್ಟೆಂಟ್ ರವಾ ದೋಸೆ ಅಂತ. ಸೊ ನೋಡಿ ಎಲ್ಲೂ ಕೂಡ ಅಂಟೋದಿಲ್ಲ, ಆರಾಮಾಗಿ ತೆಗಿಬಹುದು. ಇದು ರೊಟ್ಟಿ ಟೇಸ್ಟ್ ಕೂಡ ಕೊಡುತ್ತೆ. ಸ್ವಲ್ಪ ಕ್ರಿಸ್ಪಿಯಾಗಿ ಮಾಡಿಕೊಂಡ್ರೆ ರೊಟ್ಟಿ ಥರನೇ ಇರುತ್ತೆ ಫ್ರೆಂಡ್ಸ್ ಇದು. ಈಗ ನಾನು ಪಾಪುಗೆ ಚಿನ್ಮಯನಿಗೆ ಹಾಕ್ಕೊಡ್ತಾ ಇದ್ದೀನಿ. ಮಕ್ಳಿಗೂ ಕೂಡ ತುಂಬ ಒಳ್ಳೆಯದು. ನೋಡಿ ಫ್ರೆಂಡ್ಸ್, ಇಲ್ಲಿ ಮೇಲತ್ತಿದ್ದಾನೆ. ಯೋಹಿತಾನೇ ಹೆಲ್ಮೆಟ್ನ ಕೊಡಬೇಕಂತೆ ಅವರಪ್ಪನಿಗೆ. ಪ್ರತಿದಿನೂ ಅಷ್ಟೇ, ಅವರಪ್ಪ ಆಫೀಸ್ಗೆ ಹೋಗ್ಬೇಕಾದ್ರೆ ಹೆಲ್ಮೆಟ್ನ ಯೋಹಿತಾನೇ ಕೊಡೋದು ಅವ್ರ ತಂದೆಗೆ. ಥ್ಯಾಂಕ್ ಯು.
ಬಾಯ್ ಫ್ರೆಂಡ್ಸ್. ನೋಡಿ, ಅಮ್ಮ ಕೆಲಸದಿಂದ ಬಂದು ಸಂಜೆ ಟೈಮ್, ಮಧ್ಯದಲ್ಲಿ ನಂಗೆ ವೀಡಿಯೋ ಮಾಡೋಕ್ಕೆ ಟೈಮ್ ಸಿಕ್ಕಲಿಲ್ಲ. ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಅವನು ಟೇಬಲ್ ಮೇಲೆ, ದಿವಾನ ಮೇಲೆಲ್ಲ ಹತ್ತುತ್ತಾನೆ, ಫಿಶ್ ಟ್ಯಾಂಕ್ ಒಳಗಡೆ ಕೈ ಇಡ್ತಾನೆ. ಹುಷಾರಾಗಿ ನೋಡ್ಕೋಬೇಕು ಮಗುನ. ಅಮ್ಮ ಬಂದು ಪಾಪುಗೆ ಎತ್ಕೊಂಡಿದ್ದಾರೆ. ಈಗ ನಾನು ಸಂಜೆ ಸಮಯ ಆದ್ದರಿಂದ ಕಾಫಿ ಮಾಡಬೇಕು. ನೋಡಿ ಫ್ರೆಂಡ್ಸ್, ನಮ್ಮ ಮನೆ ಮುಂದೆ ಗಿಡಗಳನ್ನ ಆಗಾಗ ತೋರಿಸ್ತಿರ್ತೀನಿ ನಿಮಗೆ. ಇದು ಕನಕಾಂಬ್ರ ಗಿಡಗಳು, ಪಕ್ಕದಲ್ಲಿ ಪಾಟಲ್ಲಿರೋದು ಶಾವಂತಿಗೆ ಗಿಡಗಳು, ಎದುರುಗಡೆ ಕರಿಬೇವಿನ ಸೊಪ್ಪಿನ ಗಿಡ ತುಂಬ ದೊಡ್ಡದಾಗಿತ್ತು, ಕಟ್ ಮಾಡಿದ್ಮೇಲೆ ಚೆನ್ನಾಗಿ ಬರ್ತಿದೆ, ಎಲ್ಲ ಒಂದು ರೀತಿ ಹುಳ ಹುಳದ ಥರ ಆಗಿತ್ತು. ಸೊ ಕಟ್ ಮಾಡಿದ್ಮೇಲೆ ತುಂಬ ಚೆನ್ನಾಗಿ ಬರ್ತಿದೆ. ಈಗ ಆ ಕಡೆಯೂ ಕೂಡ ಒಂದು ದಾಸವಾಳದ ಗಿಡನ ನೆಟ್ಟಿದ್ದಾರೆ ಅಮ್ಮ. ನೋಡ್ತಿದ್ರಲ್ಲ ಫ್ರೆಂಡ್ಸ್, ಮಂಕಿ ಕೋತಿಗಳು ಬಂದಿದೆ. ನನಗೆ ಆ್ಯಕ್ಚುಲಿ ಪಾಟಲ್ಲೆಲ್ಲ ಗಿಡಗಳನ್ನ ತುಂಬ ಹಾಕಬೇಕು ಅಂತ ಆಸೆ. ಮನೆ ಮುಂದೆನೂ ಅಷ್ಟೇ, ಹೂವಿನ ಗಿಡ ಆದರೆ ಬಿಡುತ್ತೆ, ಬೇರೆ ಯಾವ ಗಿಡಗಳಾದರೂ ಬಿಡಲ್ಲ. ಇಲ್ಲಿ ನಮ್ಮ ಮನೆ ಕಡೆ ಮಂಗಗಳ ಹಾವಳಿ ಜಾಸ್ತಿ. ನೋಡಿ, ಇಲ್ಲಿ ಮಾವಿನ ಮರ ಇದೆಯಲ್ಲ, ಎಲ್ಲ ಕಾಯಿನೆಲ್ಲ ಉದುರಿಸ್ಬಿಡ್ತು. ಯೋಹಿತ ನೋಡಿ, ಇಬ್ಬನು ಹತ್ರ ಆಟ ಆಡ್ತಾನೆ. ಸೊ ಈಗ ಪಾತ್ರೆ ಎಲ್ಲ ತುಳಿದಾಯ್ತು ಫ್ರೆಂಡ್ಸ್. ನಾನು ಒಂದು ವ್ಲಾಗ್ ವೀಡಿಯೋ ಮಾಡೋಕ್ಕಿದೆ, ಅಂದರೆ ಈ ಸಿಂಕನ್ನೆಲ್ಲ ಯಾವ ರೀತಿ ಕರೆ ಕಟ್ಟಿದರೆ ಕ್ಲೀನ್ ಮಾಡ್ಕೋಬಹುದು ಅಂತ. ಸೊ ನೋಡಿಲ್ಲ ಅಂದರೆ ನೋಡಿ, ಐ ಕಾರ್ಡ್ ಹಾಕಿರ್ತೀನಿ. ಈಗ ಸ್ವಲ್ಪ ಫ್ರೆಶ್ ಅಪ್ ಆದೆ ಫ್ರೆಂಡ್ಸ್, ಅಂದರೆ ಫೇಸಿಗೆ ಒಂದು ಸ್ಕ್ರಬ್ಬರ್ನ ಅಪ್ಲೈ ಮಾಡಿದೆ. ನಿಮಗೆ ಕತ್ತಿನ ಭಾಗದಲ್ಲಿ ಕಾಣ್ತಿರಬಹುದು. ಅಣ್ಣ ಮ್ಯೂಸಿಕ್ ಕ್ಲಾಸ್ ಬಿಟ್ಬಿಟ್ಟು ಬಂದ ಚಿನ್ನಿ ಮ್ಯೂಸಿಕ್ ಕ್ಲಾಸ್ ಅಂತೆ. ನೋಡಿ ಪಾಪು ತಾಳ ಆಗ್ತಿದೆ. ನಮ್ಮ ಪಾಪು ಮ್ಯೂಸಿಕ್ ಕ್ಲಾಸ್ ಬಿಟ್ಟು ಬಂದ. ಹೆಂಗೆ ಆಡೋದು, ಹಾಡು ಹೇಳೋದು ಹೆಂಗೆ ತೋರಿಸು ಅಣ್ಣ. ಹಾಡು ಹೆಂಗೆ ಹೇಳೋದು ಸಂಗೀತ ಹಾಡಬೇಕು ನೀನು, ತಾಳ ಹಾಕೋದಲ್ಲ. ಹಾಂ, ಸರಿ ಅಂತ ಆಡ್ತಾನಲ್ಲ ಅಣ್ಣ. ಹಾಡು ಸಾ ಫ್ರೆಂಡ್ಸ್ ನೋಡಿದ್ರಲ್ಲ, ಇದು ಇವತ್ತಿನ ನನ್ನ ವ್ಲಾಗ್. ಹೀಗೆ ನನ್ನ ದಿನಚರಿ ಅನ್ನೋದು ನಡೀತಾ ಇರುತ್ತೆ. ಈ ವ್ಲಾಗ್ ನಾನು ಯಾಕೆ ವುಮೆನ್ಸ್ ಡೇ ಸ್ಪೆಷಲ್ ವ್ಲಾಗ್ ಅಂತ ಹೆಸರಿಟ್ಟೆ ಅಂತಂದರೆ, ಹೌದು ಫ್ರೆಂಡ್ಸ್, ಯಾಕಂದರೆ ಹೆಣ್ಮಕ್ಳು ಮನೇಲಿ ಅಷ್ಟು ಕೆಲಸ ಮಾಡ್ತಾರೆ. ಅಷ್ಟೇ ಅಲ್ಲ, ಒಂದಷ್ಟು ಮಾತುಗಳಿದೆ. ಏನಂದರೆ, ಎಷ್ಟೇ ಓದಿದ್ರು ಇಟ್ಟನ್ ಮಾಡ್ಕೆ ಕಿರಿಯೋ ತಪ್ಪಲ್ಲ, ಪಾತ್ರ ಕುಡಿಯೋದು ತಪ್ಪಲ್ಲ. ಸೊ ಅದೆಲ್ಲ ನಮ್ಮ ತಾಯಿಯರಾಗಿ ಅದೆಲ್ಲ ನಮ್ಮ ಕೆಲಸ ಕರ್ತವ್ಯ. ಈಗ ನಾನು ಕ್ಯಾಮ್ರಾ ಮುಂದೆ ಮಾತಾಡ್ತಾ ಇದ್ದರೆ, ಇಲ್ಲಿ ತುಂಟ ಪಾಪು ಚೀಟೆ ಮಾಡ್ತಾ ಇದೆ. ಏನು ಚೀಟೆ ಮಾಡ್ತಿದ್ದಂತ ತೋರಿಸ್ತೀನಿ ರೀ. ನೋಡಿ, ಇಲ್ಲಿ ಜಾರನ್ನೆಲ್ಲ ಪೀಸ್ ಹೊಡೆದಾಕಿ, ನಮ್ಮನೆಯಲ್ಲೇ ಎಲ್ಲ ಸ್ವಲ್ಪ ಕೆಳಗಡೆನೆ ಸಿಗೋದ್ರಿಂದ ನೋಡಿ ಅದೇನೋ ಬಾರಿಸ್ತಾ ನಿಂತಿದ್ದಾನೆ. ಯೋಹಿತ್, ಎಷ್ಟು ತಿಟ್ಟೆ ಮಾಡೋದು ನೀನು ಪುಟ್ಟ. ಫ್ರೆಂಡ್ಸ್ ನೋಡಿ, ಹೀಗೆ ನನ್ನ ದಿನಚರಿ ನಡೀತಾ ಇರುತ್ತೆ. ಪ್ರತಿಯೊಬ್ಬರದ್ದು ಅಷ್ಟೇ, ಒಂದೊಂದು ಥರ ದಿನಚರಿ ಅನ್ನೋದು ನಡೀತಾ ಇರುತ್ತೆ. ಪ್ರತಿಯೊಬ್ಬ ಗೃಹಿಣಿದು ಅಷ್ಟೇ. ನಾನೊಬ್ಬಳು ಗೃಹಿಣಿಯಾಗಿ, ನಾನು ನಿಮಗೆಲ್ಲ ನನ್ನ ಸಹೋದರಿಯರು ಸಿಸ್ಟರ್ಸ್ ಅಂತ ನೋಡ್ತಿರೋರಿಗೆ ಹ್ಯಾಪಿ ವುಮೆನ್ಸ್ ಡೇ. ವುಮೆನ್ಸ್ ಡೇ ದಿನಾನೇ ನೋಡ್ತಿರೋರಿಗೆ ಹ್ಯಾಪಿ ವುಮೆನ್ಸ್ ಡೇ. ವುಮೆನ್ಸ್ ಡೇ ನಂತರ ನೋಡ್ತಿರೋರಿಗೆ ಈ ವ್ಲಾಗನ್ನು ಬಿಲೆಟೆಡ್ ವುಮೆನ್ಸ್ ಡೇನ ಹೇಳ್ತೀನಿ. ಆದರೆ ಏನೇ ಆಗಲಿ, ವುಮೆನ್ಸ್ ಡೇ ಅನ್ನೋದು ಒಂದು ದಿನ ಸೆಲೆಬ್ರೇಟ್ ಮಾಡೋದಲ್ಲ, ಅದನ್ನು ಪ್ರತಿಯೊಂದು ದಿನ ನಾವು ಸೆಲೆಬ್ರೇಟ್ ಮಾಡಬೇಕು. ಅಂದರೆ ಸೆಲೆಬ್ರೇಷನ್ ಅಂದರೆ ಏನೋ ಒಂದು ಹಬ್ಬದ ರೀತಿ ಮಾಡೋದಲ್ಲ, ಒಂದು ವಿಷ ಅಷ್ಟೇ ಅಲ್ಲ. ಹೆಣ್ಮಕ್ಳಿಗೆ ಗೌರವಿಸಬೇಕು, ಒಂದು ರೆಸ್ಪೆಕ್ಟ್. ಅದ್ರ ಜೊತೆಗೆ ಏನಂದರೆ, ಹೆಣ್ಮಕ್ಳಿಗೆ ನಾನೊಬ್ಬಳು ಹೆಣ್ಣಾಗಿ ನಾನೇನು ಹೇಳ್ತೀನಿ ಅಂದರೆ, ಸ್ಪೋರ್ಟಿವ್ ಆಗಿರಿ ಲೈಫಲ್ಲಿ, ಖುಷಿಯಾಗಿರಿ. ನಾನು ಇವಾಗ ಏನೋ ಅಂದ್ಕೊಂಡಿದ್ದೆ ಲೈಫಲ್ಲಿ, ಇವಾಗ ಬಿಫೋರ್ ಮ್ಯಾರೇಜ್ ಒಂಥರ ಇರುತ್ತೆ ಹೆಣ್ಮಕ್ಳು,
ಆಫ್ಟರ್ ಮ್ಯಾರೇಜ್ ಒಂದು ರೀತಿ ಆಗುತ್ತೆ ಜೀವನ. ಎಸ್ಪೆಷಲಿ ನಾನು ಮಿಡಲ್ ಕ್ಲಾಸ್ ಬಡತನದಲ್ಲಿರುವಂಥ ಹೆಣ್ಮಕ್ಳಿಗೆ ಏನು ಹೇಳ್ತೀನಿ ಅಂದರೆ, ಕೊರಗಕ್ಕೆ ಹೋಗ್ಬೇಡಿ. ನಾನು ಏನೋ ಅಂದ್ಕೊಂಡಿದ್ದೆ, ನಾನು ಏನೋ ಸಾಧಿಸ್ಬೇಕು ಅಂದ್ಕೊಂಡಿದ್ದೆ, ಏನೂ ಆಗಲಿಲ್ಲ ನನ್ನ ಜೀವನದಲ್ಲಿ. ಇಷ್ಟೇ ನನ್ನ ಜೀವನ, ನಾಲ್ಕು ಗೋಡೆಗಷ್ಟೇ ನನ್ನ ಜೀವನ ಸೀಮಿತ. ಏನೋ ಓದಿದ್ರೆ ನಾನು ಓದಿದ್ದೆಲ್ಲ ವ್ಯರ್ಥ. ಮನೇಲಿ ಪಾತ್ರೆ ತೊಳೆಯೋದು, ಮುಸುರೆ ತಿಕ್ಕೋದು, ಈ ನಾಲ್ಕು ಗೋಡೆಗಳ ಮಧ್ಯೆಯೇ ನನ್ನ ಜೀವನ ಅಂತ ಯಾವತ್ತು ಮರಗಬೇಡಿ. ಕೋಶ ಓದಬೇಕು ಇಲ್ಲ ದೇಶ ಸುತ್ತಬೇಕು ಅಂತ ಹೇಳ್ತಾರೆ. ಪ್ರಪಂಚ ಜ್ಞಾನವನ್ನು ಬೆಳೆಸ್ಕೊಳ್ಳಿ. ನಿಮಗೇನೂ ಸಾಧಿಸೋಕ್ಕಾಗಿಲ್ಲ ಅಂತನ್ನೋದನ್ನು ಅನ್ನೋ ಚಿಂತೆನ ಬಿಟ್ಬಿಡಿ. ಯಾಕೆಂದರೆ ಚಿಂತೆ ಅನ್ನೋದು ಚಿತೆನ ಸೇರಿಸುತ್ತೆ. ಸೊ ಅಂಥ ಚಿಂತೆನ ದೂರಗೊಳಿಸಿ. ಯಾವುದಾದ್ರೂ ಒಂದು ಲೈಫಲ್ಲಿ ಏನೋ ನಡೆದಿದೆ, ಏನೋ ಒಂದು ಕೊರಗಲ್ಲಿ ಕೊರಗ್ತಿದ್ದೀರಾ, ಆಗಿರೋ ಚಿಂತೆಗಳ ಬಗ್ಗೆ, ಆಗಿರೋ ಒಂದು ಘಟನೆಗಳ ಬಗ್ಗೆ ಚಿಂತೆ ಅನ್ನೋದನ್ನು ಖಂಡಿತವಾಗ್ಲೂ ಮಾಡೋಕ್ಕೆ ಹೋಗಬೇಡಿ. ಅದೆಂಥದ್ದೇ ಆಗಿರಲಿ, ಏನೇ ಆಗಿರಲಿ. ಇನ್ನೊಂದು, ಅಯ್ಯೋ ಇಷ್ಟೇ ನನ್ನ ಜೀವನ, ನಾಲ್ಕು ಗೋಡೆಗೇನ ನನ್ನ ಜೀವನ, ಏನಕ್ಕೆ ನಾನು ಬದುಕಬೇಕು, ಈ ಜೀವನನ ಇಲ್ಲಿಗೆ ನಿಲ್ಲಿಸ್ಬಿಡೋಣ, ಇದು ಒಂದು ಜೀವನನ, ಇರೋ ಬದಲು ಸಾಯದ ವಾಸಿ ಅಂತ ಎಷ್ಟೋ ಜನ ಹೆಣ್ಮಕ್ಳಿಗೆ ಈ ಥಾಟ್ ಬಂದಿರುತ್ತೆ. ಇದೆಲ್ಲ ನಾಲ್ಕು ಮೂರಲೆ ಸರಿ ಇರೋವಂಥ ಹೆಣ್ಮಕ್ಳು ಯಾರೋ ಒಬ್ಬರು ಪುಣ್ಯವಂತರು. ಅಂಥ ಹೆಣ್ಮಕ್ಳಿಗೆ ನನ್ನ ಈ ಮಾತುಗಳು ಅನ್ವಯ ಆಗೋದಿಲ್ಲ. ಆದರೆ ಕಷ್ಟ ಅನ್ನೋದೇ ಜಾಸ್ತಿ ಪ್ರಪಂಚದಲ್ಲಿ. ಆ ರೀತಿ ನೊಂದಿರೋವಂಥ ಹೆಣ್ಮಕ್ಳಿಗೋಸ್ಕರ ನಾನು ಹ್ಯೂಮನ್ಸ್ ಡೇ ಪ್ರಯುಕ್ತ ನನ್ನ ವ್ಲಾಗಲ್ಲಿ ಒಂದು ನಾಲ್ಕು ಮಾತುಗಳನ್ನ ಹೇಳಕ್ಕೆ ಬಂದಿದ್ದೀನಿ. ಹೌದು ಸ್ನೇಹಿತರೆ, ಏನೋ ಒಂದು ಕೊರಗಲ್ಲಿದ್ದೀರಾ, ಏನೋ ಒಂದು ಚಿಂತೆಯಲ್ಲಿದ್ದೀರಾ, ತುಂಬ ಕುಗ್ಗೋಗಿದ್ದೀರಾ ಅಂದರೆ ಆ ಚಿಂತೆನ ಕಿತ್ತೆ ಎಸೀರಿ ನಿಮ್ಮಿಂದ. ಯಾಕಂದರೆ ಪಾಸಿಟಿವಿಟಿ ಅನ್ನೋದನ್ನು ನಿಮಗೆ ನೀವೇ ತುಂಬ್ಕೋಬೇಕು. ಈಗ ಆಯಿತು ನನ್ನ ಜೀವನ, ನಾನು ಯಾರೂ ಕೇರ್ ಮಾಡ್ತಿಲ್ಲ, ನನ್ನ ಬಗ್ಗೆ ಯಾರೂ ಕೇರ್ ತೊಗೋತಾ ಇಲ್ಲ, ನಾನು ಯಾರಿಗೋಸ್ಕರ ಬದುಕಬೇಕು ಅಂತಂದರೆ ದೇವ್ರು ಏನೋ ಒಂದು ಕಿತ್ಕೊಂಡಿರ್ತಾನೆ. ನೀವು ಏನೋ ಸಾಧಿಸ್ಬೇಕು ಅಂದ್ಕೊಂಡಿದ್ದೀರಾ, ಅದು ಆಗಿರಲ್ಲ, ಅದನ್ನು ನಿಮ್ಮಿಂದ ಕಿತ್ಕೊಂಡಿರ್ತಾರೆ ಆ ಸಾಧನೆನ. ಆದರೆ ಆ ಸಾಧನೆ ಅನ್ನೋದನ್ನ ನೀವೇ ಯಾವ ರೀತಿ ಏನೋ ಒಂದು ಕಿತ್ಕೊಂಡ್ರೆ ಮತ್ತೊಂದೊಂದು ದೇವ್ರು ನಮ್ಗೆ ಕೊಟ್ಟಿರ್ತಾನೆ, ಆ ದಾರಿನ ಹುಡುಕ್ಬೇಕು ನಾವು. ಯಾವುದು ಅಂದರೆ ಮಕ್ಕಳು ಅನ್ನೋ ಒಂದು ಭಾಗ್ಯನ ಕೊಟ್ಟಿರ್ತಾನೆ ದೇವರು ಮದುವೆ ಆದ ನಂತರ. ಆ ಮಕ್ಕಳ ಜೊತೆ ಹೆಚ್ಚು ಮಿಂಗಲಾಗಿ ಮಕ್ಕಳನ್ನು ಚೆನ್ನಾಗಿ ಕೇರಿಂಗ್ ಆಗಿ ಬೆಳೆಸಿ, ಧೈರ್ಯವಾಗಿ ಬೆಳೆಸಿ, ಒಂದು ಪಾಸಿಟಿವಿಟಿ ಅನ್ನೋದನ್ನು ಮಕ್ಕಳಿಗೆ ನೀವು ತುಂಬಿ. ಸೊ ನೀವು ಪಾಸಿಟಿವ್ ಆಗಿದ್ದರೆ ನಿಮ್ಮ ಮಕ್ಕಳನ್ನು ಒಂದು ಧೈರ್ಯದಿಂದ ಬೆಳೆಸೋದಕ್ಕೆ ಸಾಧ್ಯ, ಅವರನ್ನು ದೃಢರನ್ನಾಗಿ, ಒಂದು ಇವಾಗ ಏನಂದರೆ ತುಂಬ ಒಂದು ರೀತಿ ಉಪ್ಪಪ್ಪ ಅಂತ ಸಾಕೋದು ಹೆಚ್ಚು ಮಕ್ಕಳನ್ನ. ಸೊ ಆ ರೀತಿ ಮಾಡಬಾರ್ದು. ಮಕ್ಕಳನ್ನ ತುಂಬ ಬೋಲ್ಡಾಗಿ ಧೈರ್ಯವಾಗಿ ಬೆಳೆಸ್ಬೇಕು. ಹಾಗೆ ಬೆಳೆಸ್ಬೇಕು ಅಂದರೆ ತಾಯಿಯರಾಗಿ ನಾವು ಸ್ಟ್ರಾಂಗ್ ಆಗಿರಬೇಕು. ಸೊ ಇದೊಂದು ಸಿಂಪಲ್ ನನ್ನ ಕಡೆಯಿಂದ ಒಂದು ಮೆಸೇಜ್, ಬಿ ಸ್ಟ್ರಾಂಗ್ ಲೈಫಲ್ಲಿ ಏನೇ ಆಗಲಿ. ನಾನು ಮನೇಲೇ ಇರ್ತೀನಿ, ನನ್ನ ಜೀವನ ಇಷ್ಟೇ ಅಂತ ಯಾವತ್ತೂ ಕೊರ್ಗಕ್ಕೆ ಹೋಗ್ಬೇಡಿ. ಸೊ ನಿಮ್ಮ ಮಕ್ಕಳು ಏನಾದ್ರು ಸಾಧಿಸ್ಬೇಕು ಅಂದರೆ ನಿಮ್ಮ ಬೆಂಬಲ ಅನ್ನೋದು ಖಂಡಿತವಾಗ್ಲೂ ಬೇಕೇ ಬೇಕು. ಅಂಥ ಸಾಧಕರನ್ನ ನಾವು ತಯಾರು ಮಾಡ್ತಿದ್ದೀವಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಅನ್ನೋದು ನಮ್ಮಲ್ಲಿರಲಿ. ಸೊ ಜೀವನ ಅಂದರೆ ಎಲ್ಲರೂ ಅಚೀವೇ ಮಾಡಬೇಕು, ಸಾಧನೆ ಮಾಡಬೇಕು, ಏನೋ ಒಂದು ಲೆವೆಲಲ್ಲೇ ಇರಬೇಕು ಅಂತೇನಿಲ್ಲ. ನೆಮ್ಮದಿಯಾಗಿ ಸುಖವಾಗಿ ಇರೋ ಒಂದೊಂದು ಕ್ಷಣನ ನಾನು ಹೇಳ್ತಿದ್ದೀನಲ್ಲ ಸ್ನೇಹಿತರೆ, ಇರೋ ಒಂದೊಂದು ಕ್ಷಣನ ಯಾರು ಖುಷಿಯಾಗಿ ಕಳೀತಾರೆ ಅವರೇ ಅದೃಷ್ಟವಂತರು. ಅದ್ರ ಜೊತೆಗೆ ಆರೋಗ್ಯ ಬಗ್ಗೆ ಚೆನ್ನಾಗಿ ಇಟ್ಕೋಬೇಕು. ಆ ಆರೋಗ್ಯ ಬಗ್ಗೆ ಚೆನ್ನಾಗಿರಬೇಕು ಅಂದರೆ ಎಲ್ಲದಕ್ಕೂ ಆಸ್ಪತ್ರೆಗೂಡೋದಲ್ಲ. ಆಸ್ಪತ್ರೆ ಮೇಲೆ ನನಗೆ ನಂಬಿಕೆ ಇಲ್ಲ ಅಂತೆಲ್ಲ ಖಂಡಿತವಾಗ್ಲೂ ಇದೆ. ಚಿಕ್ಕಪುಟ್ಟದಕ್ಕೆಲ್ಲ ಆಸ್ಪತ್ರೆಗೆ ಹೋಗೋದಲ್ಲ, ನಾನು ಅದಕ್ಕೇ ಮನೆ ಮದ್ದುಗಳನ್ನು ತೋರಿಸೋದು. ಸೊ ಮಕ್ಕಳು ಚೆನ್ನಾಗಿದ್ದರೆ ನಮಗೊಂದು ಖುಷಿ. ಸೊ ಅದಕ್ಕೆ ಮಕ್ಕಳು ರಿಲೇಟೆಡ್ ವೀಡಿಯೋಸ್ ಮಾಡ್ತೀನಿ. ನಮ್ಮ ಬಗ್ಗೆ ನಾವು ಕೇರ್ ಮಾಡ್ಕೋಬೇಕು, ನಮ್ಮ ರಿಲೇಟೆಡ್ ವೀಡಿಯೋಸು ಕೂಡ ಮಾಡ್ತೀನಿ. ಫ್ರೆಂಡ್ಸ್ ಆಗಿದ್ರೆ ಇವತ್ತಿನ ವ್ಲಾಗ್ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಸೊ ವುಮೆನ್ಸ್ ಡೇ ಸ್ಪೆಷಲ್ ವ್ಲಾಗ್ ಅಂತ ಅದಕ್ಕೆ ಹೆಸರಿಟ್ಟಿದ್ದು. ಖುಷಿಯಾಗಿರಿ, ನಗ್ನಗ್ತಾ ಇರಿ, ಇರೋದೊಂದೇ ಜೀವನ. ಬಿ ಹ್ಯಾಪಿ, ಹ್ಯಾಪಿಯಾಗಿರಿ, ಸ್ಟ್ರಾಂಗ್ ಆಗಿರಿ, ಪಾಸಿಟಿವ್ ಆಗಿ ಥಿಂಕ್ ಮಾಡಿ, ಪಾಸಿಟಿವಿಟಿ ಅನ್ನೋದನ್ನು ನಿಮಗೆ ನೀವೇ ತುಂಬ್ಕೊಳ್ಳಿ. ಏನಾದ್ರೂ ಬೇಜಾರಿದ್ದರೆ ಅಕ್ಕ ಅಂತ ಕಮೆಂಟ್ ಮಾಡಿ ಖಂಡಿತವಾಗ್ಲೂ ರಿಪ್ಲೈ ಮಾಡ್ತೀನಿ. ಯಾಕಂದರೆ ಕಷ್ಟ ಅಂತ ನೋಡಿರೋರಿಗೆ ಗೊತ್ತಿರುತ್ತೆ ಕಷ್ಟದ ಬೆಲೆ ಏನು ಅಂತ, ಕಷ್ಟ ಅಂದ್ರೆ ಏನು ಅಂತ ಗೊತ್ತಿರುತ್ತೆ ಕಷ್ಟ ನೋಡಿರೋರಿಗೆ. ಸೊ ಆ ರೀತಿ ಏನಾದರೂ ಬೇಸರ ಇದ್ದರೆ ಖಂಡಿತವಾಗ್ಲೂ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡೇ ಮಾಡ್ತೀನಿ. ಫ್ರೆಂಡ್ಸ್ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಮಕ್ಕಳು ನನ್ನ ಮಕ್ಕಳು ಹೊರಗೆ ಗಲಾಟೆ ಮಾಡ್ತಿದ್ದಾರೆ. ನೀವು ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ, ನಿಮ್ಮ ಅಮೂಲ್ಯವಾದ ಸಮಯವನ್ನು ಇಲ್ಲಿ ಕಳೆದಿದ್ದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ. ಅದ್ರ ಜೊತೆಗೆ ನೀವಿನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂಬರುವ ವೀಡಿಯೋಗಳನ್ನ ನೋಡಬೇಕಂದ್ರೆ ಈ ವ್ಲಾಗ್ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹ್ಯಾಪಿ ವುಮೆನ್ಸ್ ಡೇ ಅಂತ ನನಗೂ ಕೂಡ ವಿಶ್ ಮಾಡಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನೀವು ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಆಲ್, ಥ್ಯಾಂಕ್ ಯು ಸೋ ಮಚ್.